இந்த இடத்துல வந்துங்க கிட்டத்தட்ட 200க்கும் மேற்பட்ட வடுமாங்காய் வகைகள், வடுமாங்காய் ஊறுகாய் வகை மாங்காய்கள் வந்து இந்த இடத்துல காட்சிப்படுத்தப்பட்டிருக்குங்க. இவ்வளவு நேரம் நம்மங்க ஃப்ரெஷ்ஷாக வந்து வயல்ல இருந்து அறுவடை பண்ணி கொண்டு வந்த வடுமாங்காய் வந்து நம்ம பார்த்தோம். கிட்டத்தட்ட 200க்கும் மேற்பட்ட வடுமாங்காய் ரகங்களை வந்து பார்த்தோம். இப்போ அதே ரகங்கள் வந்து இப்போ காட்சிப்படுத்துறதுக்காக அதனுடைய கீப்பிங் குவாலிட்டி வந்து எப்படி இருக்கு, அதனுடைய தன்மை வந்து எப்படி இருக்கு, அதனுடைய சுவை எப்படி இருக்கு அப்படின்றத வந்து பண்ணுறதுக்காகவும், இது மாதிரியான எக்ஸிபிஷன்ல காட்சிப்படுத்துறதுக்காகவும், அதை வந்து சொல்யூஷன்ல வந்து, அதாவது பிரெயின் சொல்யூஷன் சொல்லுவோம், சால்ட் சொல்யூஷன்ல, அதாவது பிரெயின் சொல்யூஷன் சொல்லுவோம், அந்த பிரெயின் சொல்யூஷன்ல அதை வந்து ப்ரிசர்வ் பண்ணி வச்சிருக்கிறாங்க. அந்த இடம் தாங்க. நமஸ்காரா, நான் ஹார்டிகல்ச்சர் டிபார்ட்மெண்ட் தான் பர்த்தா இது. நம்ம பகே ஸ்வல்ப இன்ட்ரோடியூஸ் மாதிரி ஸ்வல்ப எக்ஸ்பிளைன் மாதிரி. சார், நம்ம ஹெசரு பிரசாந்த் அந்த ஹேளி, காக்கல் இண்டஸ்ட்ரியலி நம்ம ஒர்க் ಮಾಡ್ತಾ இருக்கோம். இது காக்கல் கம்பெனியில, இது மாங்காய், சார் இது நீர்கோஜ காய் அந்த ஹேளி. நீர்காய் அந்த ஹேளி, நீர்காய் அந்த மாங்காய் ಅಂದ್ರೆ உப்பு நீர், salt நீரಲ್ಲಿ ನಾವು ಬೇಯಿಸಿ ಬಿಟ್ಟು ಇದನ್ನ ನಾವು ನೀರ್ಗೊಜ್ಜಿಗೆ ಮತ್ತೆ ಇತರ ಗೊಜ್ಜಿಗೆ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಸರ್. ಇದು ಇದು ಎಲ್ಲ ಟೈಮಲ್ಲಿ ನಿಮಗೆ ಸಿಗಲ್ಲ ಕಾಯಿ, ನಿಮಗೆ ಯಾವ ಟೈಮಲ್ಲಿ ಬೇಕಾದರೂ ನಾವು ಇದು ಈ ಥರ ಗೊಜ್ಜು ಮಾಡ್ಕೋಬೋದು ಸರ್. ನಾವು ಇದು ಈ ಬ್ರೈನ್ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡ್ತೀರಾ? ಇದು ಅಂತ ಹೇಳಿದ್ರೆ ಸರ್, ಇದು ನಿಮಗೆ 10 ಲೀಟರ್ ನೀರಿಗೆ 2 ಕೆಜಿ ಸಾಲ್ಟ್ ಹಾಕಿಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ನಂತರ ನಾವು ಈ ಥರ ಬಾಟ್ಲಿಗೆ ಹಾಕಿ ಸ್ಟಾಕ್ ಮಾಡಿಡ್ತೀವಿ ಸರ್. ಇದು ನಮಗೆ ಯಾವಾಗ ಬೇಕಂತ ಹೇಳಿದರೆ ಅವಾಗ ಈ ಥರ ಗೊಜ್ಜು ಮಾಡ್ಕೋಬೋದು ಸರ್. ಇದು ಗೊಜ್ಜು ಮಾಡಿಟ್ರೆ ನಿಮಗೆ ಹಾಳಾಗುತ್ತಲ್ವಾ, ಅವಾಗ ಈ ಥರ ನಾವು ಬೇಸಿಗೆ 10 ಲೀಟರ್ ನೀರಿಗೆ 2 ಕೆಜಿ ಸಾಲ್ಟ್ ಹಾಕ್ತೀರಾ? 2 ಕೆಜಿ ಸಾಲ್ಟ್ ಹಾಕ್ತೀವಿ ಸರ್. ಇದು ಅಂದ್ರೆ 20% ಬ್ರೈನ್ ಸೊಲ್ಯೂಷನ್ ರೆಡಿ ಮಾಡ್ತಾರೆ ಸರ್. ಅವಾಗ ಅದು ಕೆಡಲ್ಲ ಸರ್. ಇದು ಬೇರೆ ಏನೇನು ರಕ ಇದೆ ಇದರಲ್ಲಿ? ನಮ್ಮಲ್ಲಿ 9 ತರ ಮಿಡಿ ತರ ಇದೆ ಸರ್. ಇದು ನಮ್ಮ ಫ್ಲಾಟ್ ಅಲ್ಲೇ ನಾವು ಬೆಳಿಗ್ಗೆ ಆದ ಸರ್. ಇದು ನಮ್ಮ 300 ಗಿಡ ಇದೆ ಸರ್. ಇದು ಇದು ಬಂದ್ಬಿಟ್ಟು ನಿಮಗೆ ಬರಗದ್ದೆ ಜೀರಿಗೆ ಮಿಡಿ ಅಂತ ಹೇಳಿದ್ರು ಸರ್. ಜೀರಿಗೆ ಮಿಡಿ, ಜೀರಿಗೆ ಮಿಡಿ ಅಂತ. ಇದು ಸ್ವಲ್ಪ ಸ್ಮೆಲ್, ಇದು ತುಂಬಾ ಒಂಥರ ಪರಿಮಳ ಬಂದಂಗೆ ಬರುತ್ತೆ ಸರ್. ಇದು ಇದೊಂಥರ ಜೀರಿಗೆ, ಇದು ಒಂಥರ ರೌಂಡ್ ಶೇಪ್ ಜೀರಿಗೆ, ಜೀರಿಗೆ ತರ ವಾಸನೆ ಬರುತ್ತೆ, ಜೀರಿಗೆ ತರ ಸ್ವಲ್ಪ ಸ್ಮೆಲ್ ಬರುತ್ತೆ. ಇದು ನಿಮಗೆ ಗೊರ್ಮನೆ ಅಪ್ಪೆ ಅಂತ ಹೇಳಿ ಸರ್. ಇದು ಹೊಳೆ ಸೈಡ್ ಹಿಂಗೆ ಅಪ್ಪೆ ಬರುತ್ತಲ್ವಾ, ಅದೇ ತರ ನಿಮಗೆ ಇದು ಅಪ್ಪೆ ಉದ್ದ ಕಾಯಿಯಾಗಿ ಬರುತ್ತೆ ಸರ್. ಇದು ಇದು ಲೈಟ್ ಸ್ಮೆಲ್ ಇರುತ್ತೆ ಸರ್. ಇದು ಇನ್ನೋಡಿ ಸರ್, ಎಳ್ಳರೆ ಅಪ್ಪೆ ಅಂತ ಹೇಳಿ ಸರ್. ಇದು ಇದು ಒಂದು ಕ್ವಾಲಿಟಿ ಸರ್. ಇದು ಇದು ಅಪ್ಪೆ ಮಿಡಿನೇ ಸರ್. ಇದು ಪ್ಯೂರು, ಇವೆಲ್ಲ ಪ್ಯೂರ್ ಅಪ್ಪೆ ಮಿಡಿ ಸರ್. ಇದು ಇದು ಕರಿ ಅಪ್ಪೆ ಅಂತ ಹೇಳಿ, ಇದು ಕರಿ ಅಪ್ಪೆ, ಕರಿ ಅಪ್ಪೆ ಅಂತ ಹೇಳಿದ್ರೆ ಇದು ಈ ತರ ಬರುತ್ತೆ ಸರ್. ಸೇಮ್ ಇದು, ಇದು ಅಪ್ಪೆ ಮಿಡಿನೇ ಅಲ್ಲೇ. ಇದು ಒಂದು ಕ್ವಾಲಿಟಿ ಸರ್. ಇದು ಇದು ಎಷ್ಟು ದಿನ ಇಟ್ಕೋಬಹುದು ಹಿಂಗೆ ನಿಮಗೆ? ಇದು ಇದೇ ತರ ಇಟ್ಟಿದ್ರೆ ಸರ್, ಇದು ನೀರಲ್ಲೇ ಇಟ್ಟಿದ್ರೆ 2-3 ವರ್ಷ ಇಡ್ಬೋದು ಸರ್. ಇದು ಕೆಡಲ್ಲ, 3 ವರ್ಷ ಇಡ್ಬೋದು, 3 ವರ್ಷ ಇಡ್ಬೋದು ಸರ್. ಇದು ಕೆಡಲ್ಲ, ಹಾಗಂತ ನಿಮಗೆ ಯಾವಾಗ ಬೇಕು ಆ ಟೈಮಲ್ಲಿ ಮಸಾಲೆ ಹಾಕೋಬಹುದು ಸರ್. ಇದು ಹಾಕೋಬಹುದು ನಿಮಗೆ, ಈಗ ಒಂದು 6 ತಿಂಗಳಿಗೆ ಮಸಾಲೆ ಹಾಕಿದ್ರೆ ಖಾಲಿ ಆಯ್ತು ಅಂತ ಹೇಳಿದ್ರೆ ಈ ತರ ತೆಗೆದ್ಬಿಟ್ಟು ನೀವು ಮಸಾಲೆ ಹಾಕೋಬಹುದು. ಅವಾಗ ಈ ಮಿಡಿ ಎಲ್ಲ ಬ್ಲ್ಯಾಕ್ ಆಗಲ್ಲ ಸರ್. ಇದು ಏನು ಫಂಗಸ್ ಏನು ಹಿಡಿಯಲ್ವಾ? ಫಂಗಸ್ ಏನು ಹಿಡಿಯಲ್ಲ ಸರ್. ಇದು ಏನು ಕಲರ್ ಇರುತ್ತೆ ಇದೇ ಕಲರ್ ಎಲ್ಲ ಇರುತ್ತೆ ಸರ್ ನಿಮಗೆ ಇದು ಮಿಡಿ. ಇದು ನೋಡಿ ಸರ್, ಕೂಸಪ್ಪೆ ಅಂತ ಹೇಳಿದ್ರೆ, ಕೂಸಪ್ಪೆ ಅಂತ ಹೇಳಿದ್ರೆ ಈ ಟೈಪ್ ಹಿಂಗೆ ಬಂದಿದೆ, ಕೂಸಪ್ಪೆ ಅಂತ ಹೇಳ್ತೀವಿ ಸರ್ ನಾವು. ಇದು ಕೂಸಪ್ಪೆ, ಕೂಸಪ್ಪೆ ಅಂತ ಹೇಳಿ ಸರ್. ಶಾರ್ಪ್ ಆಗಿರೋದ್ರಿಂದ ಆ ತರ ಕೂಸಪ್ಪೆ. ಇದು ನೋಡಿ ಸರ್, ತೆಂಗಿನ ತೋಟದ ಜೀರಿಗೆ ಅಂತ ಹೇಳಿದ್ದು, ತೆಂಗಿನ ತೋಟದ ಜೀರಿಗೆ. ಹಾ ಸರ್ ನೋಡಿ, ಇದು ಈ ತರ ಸ್ಮೆಲ್ ಬರುತ್ತೆ ಸರ್. ಇದು ತುಂಬಾ ಸ್ಮೆಲ್ ಇದೆ ಸರ್. ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಫ್ಲೇವರ್ ಆಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಸರ್. ಇದು ಗೊಸಿನ ಕುಣಿಯ, ಗಣಸಿನ ಕುಣಿ ಅಪ್ಪೆ ಅಂತ ಹೇಳಿ ಸರ್. ಇದು ಗಣಸಿನ ಕುಣಿ, ಗಣಸಿನ ಕುಣಿಯ ಅಂತ ಅಪ್ಪೆ ನಮ್ಮ ಸೈಡು ಈ ತರ ಬರುತ್ತೆ ಸರ್. ಗಣಸಿನ ಕುಣಿ ಅಪ್ಪೆ ಅಂತ ಹೇಳಿದ್ರೆ ಸಣ್ಣದಾಗಿ ಒಟ್ಟಾಗಿ ಬರುತ್ತೆ ಸರ್. ಇದು ಇದು ಹೆಗ್ಗೋಡು ಗದ್ದೆ ಅಪ್ಪೆ ಅಂತ ಹೇಳಿ ಸರ್. ಕಾಕಲ್ಲಿ ಹೆಗ್ಗೋಡು ಗದ್ದೆ, ಕಾಕಲ್ಲಲ್ಲಿ ನಾವು ಇದು ಈ ತರ ಬರುತ್ತೆ ಸರ್. ಇದು ಚೌಕಾಗಿ ಈ ಟೈಪ್ ಉದ್ದ ಬರುತ್ತೆ ಸರ್. ಇದು ಈಗ ಈಗ ಪ್ರಿಸರ್ವ್ ಮಾಡಿರೋ ಮ್ಯಾಂಗೋ ದಿಂದ ಬೇರೆ ಏನೇನು ರೆಡಿ ಮಾಡ್ತೀರಾ? ಇದು ನಾವು ಬೆಳೆದಿರೋದು, ಇದು ನೀವು ಬೆಳೆದಿರೋದು? ಇದು ನಾವು ಬೆಳೆದಿರೋದು. ಇದು ಸ್ವಲ್ಪ ಸ್ಮೆಲ್ ನೋಡಿ ಸರ್ ನೀವು, ಇದು ಈ ತರ ಸ್ಮೆಲ್ ಬರುತ್ತೆ ಸರ್. ಇದು ಚೆನ್ನಾಗಿದೆ, ಈ ತರ ಸ್ಮೆಲ್ ಆಗಿ ಬರುತ್ತೆ ಸರ್. ಇದು ಇದು ಒಂದು ಸಣ್ಣ ಅಪ್ಪೆ ಮಿಡಿ ಸರ್. ಇದು ಗುಂಡಪ್ಪೆ ಚೆನ್ನಾಗಿದೆ, ಗುಂಡಪ್ಪೆ, ಗುಂಡಪ್ಪೆ ಈ ತರ ಬರುತ್ತೆ ಸರ್. ಇದು ಹೌದುಂಗ. ಮಾ ಸಾಗುಬಡಿ ಸಿಗಕೂಡಿಯ ವ್ಯವಸಾಯ ನಂಬರ್ಗಳಿಗೆ என்ன அப்படின்னா, நம்ம மா சாகுபடி செய்யும் போது நம்ம மாம்பழம் விற்கிறது மட்டுமே நம்ம வந்து ஒரு குறிக்கோளை வந்து வச்சுக்காம, இது மாதிரி காயிலிருந்தே அதான் ஊறுகாய் அதுலேயே வந்து ஒரு சில ரகங்கள் வந்து நமக்கு இருக்குங்களா? இப்போ நம்மக்கிட்ட வந்து அந்த கெத்தமாருன்னு சொல்கிறோம் இல்லையா, கெத்தமார் ஊறுகாய் மாங்காய் சொல்கிறோம் இல்லைங்களா, அது மாதிரி
ஒரு சில ஊறுகாய் மாங்காய் இருக்கும்போது அதை வந்து இது மாதிரி நம்ம ப்ரிசர்வ் பண்ணி அதை வந்து வேஸ்ட் பண்ணாமல், இது வந்து பிரெயின் சொல்யூஷன் சொல்கிறாங்க. பிரெயின் சொல்யூஷன் வந்து பார்த்தீங்கன்னா 10 லிட்டர் தண்ணியில் 2 கிலோ உப்பு போட்டு கொதிக்க விட்டு ஆற விட்டு அதுக்கப்புறம் வந்து அதில் வந்து ப்ரிசர்வ் பண்ணும்போது இது கிட்டத்தட்ட 20% பிரெயின் சொல்யூஷன் அப்படின்னு சொல்கிறோம். இதில் வந்து ப்ரிசர்வ் பண்ணும்போது கிட்டத்தட்ட 2 லிருந்து 3 வருஷம் வரைக்குமே ப்ரிசர்வ் பண்ணலாம் அப்படின்னு சொல்கிறாங்க. அது மாதிரி இதில் இருக்கக்கூடிய பல சந்தை வாய்ப்புகளை வந்து பயன்படுத்தி நிறைய கம்பெனிகள் நிறைய விவசாயிகள் வந்து பார்த்திங்கன்னா இதை பெரிய லெவலில் வந்து பண்ணிக்கிட்டு இருக்கிறாங்க. அது மாதிரி இப்போ கர்நாடகாவில் வந்து இந்த கம்பெனியில் வந்து இது மாதிரி பண்ணிக்கிட்டு இருக்கிறாங்க. இக இதுலேருந்தால் நீ ஏனேனும் வெரைட்டிஸ் ரெடி மாடுத்தீரா சார்? இதிலே நம்மது மாங்காய் இது மாவின் ஹோல் அந்த பருத்த இது கடுகாய் இது இதொந்து ரெடி மாடுத்தோம் சார். இது ಹಾಗೆ ಇದು ಮಾವಿನಕಾಯಿ ಗೊಜ್ಜು ಈಗ ಗೊಜ್ಜಾಯಿ ಇದೆಯಲ್ಲ ಇದರಲ್ಲಿ ನಾವು ಪೇಸ್ಟ್ ಮಾಡ್ತೀವಿ ಸರ್. ಇದು ಇದು ಮಾವಿನಕಾಯಿ ಗೊಜ್ಜು ಅಂತ ಹೇಳ್ತದೆ, ಮಂದನ್ ಗೊಜ್ಜು ಅಂತ ಹೇಳ್ತದೆ ಸರ್. ಇದು ಇದರ ಜೊತೆಯಲ್ಲ ಬೇರೆ ಏನು ಹಾಕ್ತೀರಾ? ಬೇರೆ ಏನು ಮಿಕ್ಸ್ ಮಾಡ್ತೀರಾ? ಇದಕ್ಕೆ ನಿಮಗೆ ಪೇಪರ್ ಪೌಡ್ರು, ಜೀರಿಗೆ ಮೆಣಸು ಪೌಡ್ರು ಮತ್ತೆ ಚಿಲ್ಲಿ ಪೌಡ್ರು ಅದೆಲ್ಲ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತೀರಿ? ಇದು ಯೂಸ್ ಮಾಡ್ತೀವಿ. ಇದು ಗ್ರೀನ್ ಮಸಾಲ ಸರ್. ಇದು ಗ್ರೀನ್ ಮಸಾಲ ಸರ್. ಇದರಲ್ಲಿ ಮತ್ತೆ ಮ್ಯಾಂಗೋ ಚಟ್ನಿ ಅಂತ ಹೇಳಿ ಬರುತ್ತೆ ಸರ್. ಇದು ಇದು ಪೇಸ್ಟ್. ಇದು ದೊಡ್ಡ ಕಾಯಿ ಬರುತ್ತಲ್ಲ ಸರ್, ಇದು ಆಮ್ಲೆಟ್ ಕಾಯಿ. ಆಮ್ಲೆಟ್ ಕಾಯಿಯಲ್ಲಿ ನಾವು ಚೆನ್ನಾಗಿ ತುರಿದು ಬಿಟ್ಟು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಆ ನಂತರ ನಿಮಗೆ ಪೆಪ್ಪರ್ ಪೌಡ್ರು ಜೀರಿಗೆ ಇದೆಲ್ಲ ಹಾಕಿ ನಮ್ಗೆ ಇದು ಮಾಡ್ತಾರೆ, ರೆಡಿ ಮಾಡ್ತೀವಿ ಸರ್. ಇದು ಈಗ ಇಷ್ಟೊಂದು ವೆರೈಟೀಸ್ ರೆಡಿ ಮಾಡ್ತಿರಲ್ವಾ, ಮಾರ್ಕೆಟ್ ವ್ಯಾಲ್ಯೂ ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಒಳ್ಳೆ ಕಡೆ ಎಲ್ಲ ಹೋಗ್ತಾ ಇದೆ ಸರ್ ನಮ್ದು. ನಮಸ್ಕಾರ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. Thank you.